ವಿಷಯದ ಪ್ರಸ್ತಾಪದ ಜವಾಬ್ದಾರಿನ ನನ್ನ ಮೇಲೆ ಹಾಕಿ ಹೋಗಿದ್ದಾರೆ ಹಾಗಾಗಿ ಪ್ರಸ್ತಾಪಿಸ್ತಾ ಇದ್ದೀನಿ ನಿರ್ಧಾರ ನಿಮಗೆ ಬಿಟ್ಟಿದ್ದು ನೀನೇನು ಹೇಳಿ ಕಳಿಸ್ದೆ ನನ್ನ ನಿರ್ಧಾರದ ಅವಶ್ಯಕತೆ ಅವರಿಗಿಲ್ಲ ನೀವು ಒಪ್ತೀರಿ ಅನ್ನೋದು ಸ್ಪಷ್ಟ ಇದೆ ಆದರೆ ಅವರು ಪಿಎಸ್ಸಿ ಮೆಂಬರ್ ಒಂದು ಸ್ಟೇಟಸ್ ಇದೆ ಅನ್ನೋ ಭ್ರಮೆ ನಾನು ಡಿಸಿ ನನ್ನ ಸ್ಟೇಟಸ್ ಅವರಿಗೆ ಮುಖ್ಯ ಅಂತ ಅದೇನೋ ನಾನೇ ಮುಂದೆ ನಿಂತು ನಡೆಸಬೇಕಂತೆ ವಿಷಯ ನನ್ನವರೆಗೂ ಬಂದಿದೆ ತಿಳಿಸೋದು ನನ್ನ ಕರ್ತವ್ಯ ತಿಳಿಸಿದೀನಿ ಕೆಲಸ ಕೊಡಿಸ್ತಾರಂತ ಕೊಡಿಸ್ತಾರಂತೆ ಮತ್ತೆ ಪೋಸ್ಟಿಂಗ್ ಜವಾಬ್ದಾರಿನೋ ಅವರದೇ ಅಂತೆ ಹಣ ಬೇಡವಂತ ಬೇಡವಂತೆ ಒಂದು 50 ಲಕ್ಷ ಅವರೇ ನಿಮಗೆ ಕೊಡ್ತಾರಂತೆ ಮತ್ತೆ ಈಗಾಗಲೇ ಕೊಟ್ಟಿರೋದು ಕೇಳಲಿಲ್ಲ ವಾಪಸ್ ಕೊಡಬಹುದು ಅಕ್ಕ ನಡಿ ನನಗೆ ಬೆಂಗಳೂರಲ್ಲಿ ಅವರ ಮನೆ ಗೊತ್ತು ನಾನು ನೀನು ಬಾಬಾ ಹೋಗಿ ಮಾತುಕತೆ ಮುಗಿಸ್ ಬಂದ್ಬಿಡೋಣ ಸುಮ್ಮನಿರೋ ಮೇಲ್ ಬಿದ್ದು ಹೋಗಬಾರದು ಸದ್ರ ಆಗಿ ಹೋಗ್ತೀವಿ ಹೀಗೆ ಸದ್ರ ಆಗಿನೇ ನಿನಗೆ ಮದುವೆ ಅಂತ ಆಗಲಿಲ್ಲ ಊಟ ಮಾಡಿ ಹೋಗು ಬೇಡ ಚಿಕ್ಕಮ್ಮ ಇಲ್ಲಿ ಮಾಡಬಾರದು ಅಂತಾನಾ ಹಾಗೇನು ಇಲ್ಲ ಒಂದು ನಾಲ್ಕು ಮಾತಾಡಬೇಕು ಒಳಗೆ ಬರ್ತೀಯಾ ಅದೇ ಅಂದುಕೊಂಡೆ ಅಗ್ಗದ ಶೆಟ್ಟಿ ಮುಗ್ಗಿದ ಜೋಳ ಅಷ್ಟು ದೊಡ್ಡ ಮನುಷ್ಯರು ನಮ್ಮ ಮನೆ ಸಂಬಂಧ ಕೇಳ್ತಾರೆ ಅಂದಮೇಲೆ ಐಬಿರಬೇಕು ಅನ್ನಿಸಿತ್ತು ಹುಡುಗಿ ಚೆನ್ನಾಗಿದಾಳ ಹ್ಮ್ ಅವಳತ್ರ ಮಾತಾಡಿದ್ಯಾ ಹೆಚ್ಚಿಲ್ಲ ಒಂದೆರಡು ಮಾತು ಎರಡು ಮೂರು ವರ್ಷ ಕಾಣೆ ಆಗಿದ್ಲು ಅಂದೆ ಎಲ್ಲಿದ್ಲಂತೆ ಕೇಳಲಿಲ್ಲ ಚಿಕ್ಕಮ್ಮ ಮದುವೆ ಏನಾದರೂ ಆಗಿತ್ತಂತ ಮಕ್ಕಳು ಮರಿ ಗೊತ್ತಿಲ್ಲ ಚಿಕ್ಕಮ್ಮ ನೀನು ಬುದ್ಧಿವಂತೆ ಏಟಿಗೆ ಎಲ್ಲಿ ಸಿಕ್ಕಾಕೊಳ್ತೀಯ ಮದುವೆ ಅನ್ನೋದು ವ್ಯವಹಾರ ಅಲ್ಲ ನಾನು ಇದು ಬೇಡ ಅಂತೀನಿ ನೀ ಒಪ್ತೀರಾ ಮದುವೆ ಆದ ನಂತರ ಗಂಡ ಹೆಂಡತಿ ಪರಸ್ಪರ ಅರ್ಥ ಮಾಡ್ಕೊಂಡು ಶಾಂತಿ ನೆಮ್ಮದಿಯಿಂದ ಬದುಕಿದ್ರೆ ಅದು ಭಾವನಾತ್ಮಕ ಸಂಬಂಧ ಅಲ್ಲದಿದ್ರೆ ವ್ಯವಹಾರ ಸುರೇಶನಿಗೇನು ಸಲಹೆ ಕೊಡಬೇಡ ಅವನ ನಿರ್ಧಾರಕ್ಕೆ ಬಿಡು
ನಿನಗೇನ್ ಅನ್ಸುತ್ತೆ ಹಾಗ ಮಾಡೋ ನನ್ನ ಸಿಕ್ಕಿ ಹಾಕ್ಸಬೇಡ ಅಕ್ಕ ನಿನಗೆ ವಿಷಯ ತಿಳಿಸಿದ್ಲು ನಿನ್ನ ಒಪಿನಿಯನ್ ಕೇಳಿದ್ಲ ನಾನೇನು ನಿನ್ನ ಸಲಹೆ ಕೇಳಲಿಲ್ಲ ನನ್ನ ನಿರ್ಧಾರ ನಾನು ತಗೊಂತೀನಿ ಅವರು ಹಣ ಕೊಡ್ತಾರೆ ಜೋಪಾನವಾಗಿ ಇಟ್ಕೋ ಈ ಸನ್ನಿವೇಶದಲ್ಲಿ ಮದುವೆ ಆಗಿ ಹೋದ್ರೆ ನಾನು ನಿನಗೆ ಮತ್ತೆ ದಕ್ಕಲ್ಲ ಕೈ ಖಾಲಿ ಮಾಡ್ಕೊಂಡು ನಿಂತ್ರೆ ನಿಂದೆ ಹಣೆ ಬರಹ ನಾನು ನಿನ್ನ ಅಪ್ಪ ವಯಸ್ಸಿನಲ್ಲಿ ಹಿರಿಯ ನನ್ನ ಸಮಾಧಾನಕ್ಕಾಗಿ ಆದರೂ ಸಲಹೆ ಕೇಳಬಹುದಲ್ವಾ ಬದುಕಿ ಬಾಳಿದವರತ್ರ ಬದುಕಿನ ಬಗ್ಗೆ ಕೇಳಬಹುದು ಬಳಿದು ಬದುಕಿದವನು ನೀನು ಬಳಿಯೋ ಕಾಲ ಬಂದಾಗ ಕೇಳ್ತೀನಿ ಅಮ್ಮ ಏನಂದ್ಲು ನಿನಗೆ ಸಲಹೆ ಕೊಡಬಾರದು ಅಂತಂದ್ರು ನೀನೊಂದು ಮಾತು ಹೇಳ್ತಿದ್ದೆ ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್ ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಸಂತನಿಗೆ ಚರಿತ್ರೆ ಪಾಪಿಗೆ ಭವಿಷ್ಯ ಅವಳಿಗೆ ಒಳ್ಳೆ ಭವಿಷ್ಯ ಇರಬಹುದು ಬಾಲಂಗೂಚಿ ಇದ್ದ ಹಾಗೆ ಸ್ವಂತಕ್ಕೆ ಆರೋ ಚೈತನ್ಯವಿಲ್ಲ ಯಾವ ಗಾಳಿಪಟ ಅಂಟಿಸ್ಕೊಳ್ಳುತ್ತೋ ಅದರೊಟ್ಟಿಗೆ ಹಾರೋದು ಚಾಯ್ಸ್ ಇದೆಯಾ ಅವಳು ಎಲ್ಲಿದ್ಲು ಅಲ್ಲಿ ಏನೇನಾಗಿತ್ತು ಅವಶ್ಯಕತೆನೇ ಇಲ್ವಾ ನೀನು ಮನೆ ಬಿಟ್ಟು ಹೋದದ್ದು 12 ವರ್ಷ ಕಣ್ಮರೆಯಾಗಿದ್ದೆ ಎಲ್ಲಿದ್ದೆ ಏನು ಮಾಡ್ತಾ ಇದ್ದೆ ಕೇಳಿದ್ದೀವಾ ಮನೆ ಮಗಳನ್ನು ಕೇಳದ ಪ್ರಶ್ನೆ ಹೊರಗಿನವರನ್ನ ಕೇಳಕಾಗುತ್ತಾ ನಾಯಿ ಮುಟ್ಟಿದ್ದು ಮಡಕೆ ಆದ್ರೆ ಎಸಿಯೋದು ಚಿನ್ನದ್ದೋ ಬೆಳ್ಳಿದೋ ಬಟ್ಟಲಾದ್ರೆ ತೊಳೆದು ಒಳಗಿಡ್ಕೊಳ್ಳೋದು ಇದಿನ್ನು ಪ್ರಪೋಸಲ್ ಅಷ್ಟೇ ನೋಡೋಣ ಅಕ್ಕ ಇನ್ನೊಂದು ವಿಷಯ ಇದು ನನ್ನ ಬದುಕು ನಿರ್ಧಾರ ನನಗೆ ಬಿಡು ಶಾರದಾ ಪ್ರಸಾದ್ ಅವರತ್ರ ನಿನ್ನ ಮಾತು ಇನ್ನು ಬೇಡ ನಿನ್ನ ಬದುಕು ರೂಪಿಸೋದ್ರಲ್ಲಿ ನಾವು ಸೋತ್ವು ಹಾಗಾಗಿ ಸಲಹೆ ಸಮಾಧಾನದ ಹಕ್ಕಿಲ್ಲ ನೇರ ಹೇಳ್ತಾ ಇದೀನಿ ಮುಂದುವರಿಲ್ಲ ಬೇಡವಾ ತಾಯಿಯಾಗಿ ಹೇಳೋದಾದ್ರೆ ಮದುವೆ ವ್ಯವಹಾರ ಅಲ್ಲ ಪ್ರಪಂಚ ಸುತ್ತಿ ಬಂದಿರೋ ಹುಡುಗಿ ಜೊತೆ ನಿನಗೆ ಬದುಕಾಗುತ್ತೆ ಅನ್ನಿಸೋಲ್ಲ ಅಲ್ಲದೆ ಅವಳ ಅಪ್ಪ ಬಹಳ ಹಣ ಮಾಡಿದಾನೆ ನೀನು ನೋಡಿದ ಬದುಕು ಅವಳು ನೋಡಿದ ಬದುಕು ಬೇರೆ ಬೇರೆ ಸುಖ ಇರುತ್ತೆ ಅಂತ ಅನ್ಸಲ್ವೋ ಮೀರಿದ್ದು ನಿನಗೆ ಸಿಗುತ್ತಾ ಗೊತ್ತಿಲ್ಲ ವ್ಯಾವಹಾರಿಕವಾಗಿ ಇದನ್ನ ಮೀರಿದ್ದಿಲ್ಲ ನಿರ್ಧಾರ ನಿನಗೆ ಬಿಟ್ಟಿದ್ದು ಪೂರ್ತ ವಂಶ ಅನ್ನತ್ತೆ ಹಣದ ಆಸೆಗೆ ಮಗನನ್ನ ಮಾರಿದ್ರು ಅಂತ ಯಾವತ್ತು ನಿಮ್ಮ ವಂಶ ನಿಮ್ಮ ಸುಖದಲ್ಲಿ ಸಂಭ್ರಮಿಸಿದೆ ಸೂತಕದಲ್ಲಿ ಸಂತಾಪ ಸೂಚಿಸಿದೆ ಹೇಳಿ ಪಾಪ ಹೆಣ್ಣು ಮಗು ಬುದ್ಧಿ ಇರಲಿಲ್ಲ ಜಾರಿದೆ ಮನುಷ್ಯತ್ವ ಬದುಕು ಕೊಟ್ವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಕೆಲಸ ಕೊಡಿಸ್ತಾರೆ ಮತ್ತಷ್ಟು ಹಣ ಕೊಡ್ತಾರೆ ಅದಕ್ಕೆ ಮದುವೆ ಮನುಷ್ಯತ್ವ ಅಲ್ಲ ನಿಮ್ಮ ಸೌಕರ್ಯದ ಸತ್ಯ ನೀವಾಡಿ ಪ್ರಪಂಚ ಅದರ ಸೌಕರ್ಯದ ಸತ್ಯವನ್ನ ನಂಬುತ್ತೆ 60 ಎಕರೆಗೂ ಮೀರಿದ ಜಮೀನಿತ್ತು ಆಳು ಕಾಳುಗಳು ನೂರಾರು ಮಂದಿ ಇದ್ರು ಬೆಳ್ಳಿ ತಟ್ಟೆ ಲೂಟ ಮಾಡ್ತಿದ್ರಂತೆ ಈ ಮನೆಯವರು ಸೆಟಲ್ ಆಗ್ತಿದ್ದ ಹಾಗೆ ಹಣ ತಗೊಂಡ್ಬಿಡಿ ಮನೆ ಒಪ್ಪ ಆಗಬೇಕು ಸೌಕರ್ಯದ ಫರ್ನಿಚರ್ಗಳಾಗಬೇಕು ಬೆಳ್ಳಿ ತಟ್ಟೆ ಮರಿಬೇಡಿ ಕಣ್ಣಿಗೆ ಅಂದ ಮನಸ್ಸಿಗೆ ಮುದ ಆರೋಗ್ಯಕ್ಕೆ ಒಳ್ಳೆಯದು ಮಗನ ಮಾರಿದ ಹಣ ಅಂತ ಬೆಳ್ಳಿ ತಟ್ಟೆ ಏನೋ ಕಬ್ಣ ಆಗೋಲ್ಲ ಅಕ್ಕ ನಂದೊಂದು ಮಾತು ನಿನ್ನ ಸಲಹೆ ಬೇಡ ಅದಲ್ವೇ ಮತ್ತೆ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದೆ ಅದನ್ನ ಅವರು ವಾಪಸ್ ಕೊಡ್ತಾರಂತೆ ಹೌದಾ ಹೌದು ಸಣ್ಣದೊಂದು ಸಮಸ್ಯೆನೇ
ಹತ್ತು ಲಕ್ಷ ಅಡ್ವಾನ್ಸ್ ತಗೊಂಡು ಹೋಗಿದ್ದು ನಿಜ, ಆದರೆ ಅಲ್ಲಿ ಕೊಟ್ಟಿದ್ದು ಏಳು ಲಕ್ಷ ಮಾತ್ರ. ಇನ್ನು ಮೂರು ಲಕ್ಷ ನಾನು ಖರ್ಚು ಮಾಡ್ಕೊಂಡಿದ್ದೀನಿ. ಏನು ದರಿದ್ರದ ಬದುಕು! ನಿನಗೆ ಈಗ ಈ ಅವಕಾಶ ಸಿಕ್ತು, ನಕ್ತೀಯ? ನನ್ನದು ದರಿದ್ರದ ಬದುಕು ಅಂತೀಯ? ಇದಿಲ್ಲದಿದ್ರೆ ಆಸ್ತಿ ಹೋಗಿರೋದು, ಮಗ ಅವನ ಲೋಕದಲ್ಲಿರೋನು. ನಿನ್ನದು ದರಿದ್ರದ ಬದುಕೇ ಅಲ್ವಾ? ಹತ್ತು ವರ್ಷದ ಮೊದಲು ಇದೇ ಚಾನ್ಸ್ ಬಂದಿದ್ರೆ ನನಗೆ ಆಗಿರೋದು. ಪುಣ್ಯಾತ್ಮ, ಇದಕ್ಕೆ ನಗಬೇಕಾ ಅಳಬೇಕಾ? ಬಹಿರಂಗದಲ್ಲಿ ನಗೋದು, ಸಂಭ್ರಮಿಸೋದು, ಏಕಾಂತದಲ್ಲಿ ಅಳೋದು. ಪ್ರಪಂಚ ಪ್ರದರ್ಶನಕ್ಕಿಟ್ಟಿದ್ದಷ್ಟನ್ನ ನೋಡುತ್ತೆ, ಅದರ ಮೂಲಕ ಅಳಿಯುತ್ತೆ. ಮನಸ್ಸಿಗೆ ಗೊತ್ತಿರುತ್ತಲ್ವಾ ಯೋಗ್ಯತೆ? ನಮಸ್ಕಾರ. ನಮಸ್ಕಾರ. ವಸುಧಾ ಇಲ್ವಾ? ಬ್ಯಾಂಕ್ಗೆ ಹೋಗಿದ್ದಾಳೆ, ಈಗ ಬರ್ತಾಳೆ. ತಾವು? ತಮಗೆ ನನ್ನ ಗುರುತು ಸಿಗಲಿಲ್ಲ. ನಾನು ಮಧುಸೂದನ್. ಇಲ್ಲೊಂದು ಅಕಾಡೆಮಿ ಇದೆ, ಬೇಸಿಕಲಿ ಎ ಟ್ರೈನಿಂಗ್ ಸೆಂಟರ್. ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಟ್ರೈನ್ ಮಾಡ್ತೀವಿ. ನಾನು ಅದರ ಪ್ರಿನ್ಸಿಪಾಲ್, ಫೌಂಡರ್, ಓನರ್ ಎಲ್ಲ. ಬನ್ನಿ, ಒಳಗೆ ಬನ್ನಿ ಪ್ಲೀಸ್. ವಸುಧಾ ಅಂದಿದ್ಲು ನಿಮ್ಮನೆಗೆ ಬಂದು ಪ್ರೊಫೈಲ್ ಕೊಟ್ಟು ಬಂದಿದ್ದೀನಿ ಅಂತ. ಫೋನ್ ಮಾಡಿದ್ರೆ ಅವಳೇ ಬಂದಿರೋಳು. ಇಟ್ಸ್ ಅ ಸರ್ಪ್ರೈಸ್, ತಾವೇ ಇಲ್ಲಿವರೆಗೂ ಬಂದಿದ್ದೀರಿ. ಅವಳಿಗೆ ಕೆಲಸದ ಅವಶ್ಯಕತೆ ಇದೆ, ಅಂದರೆ ನಮಗೆ ಆದಾಯದ ಅವಶ್ಯಕತೆ ಇದೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಪೆನ್ಷನ್ ಸೆಟ್ಲ್ ಆಗಿಲ್ಲ. ಅರುಣ ಕಳಿಸ್ತಾನೆ, ಆದರೆ ಅವನಿಗೆ ಅವನದ್ದೇ ಆದ ಕಂಪಲ್ಷನ್ಸ್ ಇವೆ. ಲಿಟಿಗೇಷನ್ ಈಸ್ ಎಕ್ಸ್ಪೆನ್ಸಿವ್, ನ್ಯಾಯಕ್ಕೆ ಬೆಲೆ ಹೆಚ್ಚು. ಆರೋಗ್ಯ ಚೆನ್ನಾಗಿದೆ, ಹಾಗಾಗಿ ಹಸುವು ಹೆಚ್ಚು. ಖರ್ಚಿದೆ, ಆದಾಯ ಬೇಕು. ಅವಳಿಗೆ ಕೆಲಸದ ಅವಶ್ಯಕತೆ ಇದೆ. ತಾವು ದಯವಿಟ್ಟು ಕೂತ್ಕೊಳ್ಳಿ. ಇಟ್ಸ್ ಓಕೆ. ತಮಗೆ ನನ್ನ ಗುರುತಾಗಲಿಲ್ಲ. ಇಟ್ಸ್ ಆಲ್ಮೋಸ್ಟ್ 20 ಇಯರ್ಸ್, ಹತ್ರ ಹತ್ರ 20 ವರ್ಷ. ತಾವು ಕ್ವಾರ್ಟರ್ಸಲ್ಲಿದ್ರಿ, ನಾನು ಬಂದಿದ್ದೆ. ವಸುಧಾ ನಾನು ಒಂದೇ ಕಾಲೇಜಲ್ಲಿದ್ವಿ. ಐ ವಾಸ್ ಸೀನಿಯರ್ ಟು ಹರ್. ನನ್ನ ಅವಳ ಬಗ್ಗೆ ಕಾಲೇಜಲ್ಲಿ ಸುದ್ದಿ ಇತ್ತು. ಮದುವೆ ಪ್ರಸ್ತಾಪ ತಗೊಂಡು ನಾನು ಬಂದಿದ್ದೆ. ನೆನಪಾಯ್ತಾ? ನಾನು ಅವತ್ತು ನಿಮ್ಮನ್ನು ಅವಮಾನಿಸಿ ಕಳಿಸಿದ್ದೆ. ಕ್ಷಮಿಸಿ, ಅಧಿಕಾರದ ಹುದ್ದೆಯಲ್ಲಿದ್ದೆ, ಪ್ರಾಮಾಣಿಕತೆಯ ಮತ್ತಿತ್ತು. ಯಾರೋ ಬರಹಗಾರ ಬರೆದಿದ್ದಾನೆ, ಪವರ್ ಗ್ರೋಸ್ ಇನ್ ದ ಹಾರ್ಟ್ ಲೈಕ್ ಲಾರ್ಡ್ ಇನ್ ಎ ಪಿಗ್. ಹಂದಿ ಮೈಯಲ್ಲಿ ಕೊಬ್ಬು ಸೇರೋದಕ್ಕಿಂತ ತ್ವರಿತವಾಗಿ ಹೃದಯದಲ್ಲಿ ಅಧಿಕಾರ ಊರತ್ತಂತೆ. ಐ ಆಮ್ ಸಾರಿ, ಕ್ಷಮಿಸಿ. ಆವತ್ತು ನನಗೆ ಅಷ್ಟು ದುರಹಂಕಾರ ಇರಬಾರ್ದಿತ್ತು. ಪ್ಲೀಸ್, ದೈನ್ಯಕ್ಕೆ ಜಾರಬೇಡಿ, ನನಗೆ ಸಂಕೋಚ ಆಗತ್ತೆ. ಸಾಕಷ್ಟು ವೇದಿಕೆಗಳಿಗೆ ಕರೆಯುತ್ತಿದ್ದರು, ಸನ್ಮಾನಗಳಾಗ್ತಿತ್ತು. ಹಾಕಿದ ಕಿರೀಟಗಳನ್ನೆಲ್ಲ ತೆಗೆದು ಶೋಕೇಸ್ ಒಳಗಡೆ ಇಡಬೇಕಿತ್ತು. ನಾನು ತಲೆ ಒಳಗಡೆ ತುಂಬಿಕೊಂಡೆ. ಕಿರೀಟ ತಲೆ ಮೇಲಿರಬೇಕು, ತಲೆ ಒಳಗಲ್ಲ. ದ
ದೊಡ್ಡ ದೊಡ್ಡ ಕಿರೀಟಗಳನ್ನು ಹಾಕಿಬಿಡ್ತಾರೆ. ಅದು ಕಣ್ಣು ಕಿವಿ ಎರಡನ್ನೂ ಮುಚ್ಚುತ್ತೆ. ಒಳ್ಳೆದು ಕೇಳಿಸಲ್ಲ, ಒಳ್ಳೆದು ಕಾಣಿಸಲ್ಲ. ಸಾರಿ, ನಾನು ಅವತ್ತು ನಿಮ್ಮನ್ನು ಅಫೆಂಡ್ ಮಾಡಬಾರ್ದಿತ್ತು. ಪ್ಲೀಸ್, ಅದು ಮುಗಿದ ಅಧ್ಯಾಯ, ಅದರ ನೆನಪು ಬೇಡ. ತಾವು ಬಂದದ್ದು? ಅವಳ ಅರ್ಜಿ ನೋಡಿದೆ, ಮನಸ್ಸಿಗೆ ನೋವಾಯಿತು. ಮದುವೆ ಆಗಿ ಸೆಟ್ಲ್ ಆಗಿರ್ತಾಳೆ, ಎಲ್ಲೋ ಸುಖವಾಗಿರ್ತಾಳೆ ಅನ್ನೋ ಭಾವ ಇತ್ತು. ಅರ್ಜಿ ನೋಡ್ತಿದ್ದ ಹಾಗೆ ಪರಿಸ್ಥಿತಿ ಅರಿವಾಯಿತು. ಊರಲ್ಲಿ ವಿಚಾರಿಸ್ದೆ, ವಿವರಗಳು ಮತ್ತಷ್ಟು ನೋವು ಕೊಟ್ವು. ಪ್ರೀತಿಸಿದ ಹೆಣ್ಣು ಬದುಕಲ್ಲಿ ಸೋತು ನಿಂತಿದ್ದಾಳೆ, ನೋಡೋ ಧೈರ್ಯವಾಗಲಿಲ್ಲ. ಮನಸ್ಸು ಗಟ್ಟಿ ಮಾಡಿ ಇವತ್ತು ಬಂದೆ. ಸದ್ಯ ಅವಳಿಲ್ಲ. ಪ್ರೀತಿಸ್ತಿದ್ದೀನಿ ಅಂತ ಹೇಳಿದವನು ಪಟ್ಟು ಹಿಡಿದು ಹೊತ್ತೊಯ್ಯಬೇಕಿತ್ತು. ಅಹಂಕಾರದಲ್ಲಿ ಬಿಟ್ಟು ಓಡಿದ್ದೆ. ಎದುರಿಸೋ ಧೈರ್ಯ ನನಗೇ ಇಲ್ಲ. ಕಾರಣ ನಾನು, ನೀವಲ್ಲ. ಅದು ಮುಖ್ಯ ಅಲ್ಲ. ಅವಳಿಗೊಂದು ಮಾತು ಹೇಳ್ತೀರಾ? ಹಾಂ. ಅವಳು ಓದಿರೋದು MA ಜರ್ನಲಿಸಮು. ಅದಕ್ಕೆ ಸಂಬಂಧಪಟ್ಟ ಹುದ್ದೆ ನಮ್ಮಲ್ಲಿಲ್ಲ. ಆದರೆ ನನಗೆ ಆಡಳಿತಕ್ಕೆ ಮತ್ತು ಇತರೆ ಕೆಲಸಕ್ಕೆ ನಂಬಿಕಸ್ಥ ಜನ ಬೇಕು. ಅದಕ್ಕೆ ಅವಳು ಬರಲಿ. ಸಂಬಳದ ಚಿಂತೆ ಬೇಡ. ಅವಳ ಅಭಿಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಿರ್ಧಾರ ಮಾಡ್ತೀನಿ. ದಯವಿಟ್ಟು ಅವಳು ಕೆಲಸಕ್ಕೆ ಬರಲಿ. ಮನೆಯಲ್ಲೂ ಮಾಡಿದ್ದೀರಿ? ಅಕಾಡೆಮಿ ಬಿಲ್ಡಿಂಗ್ನಲ್ಲೇ ಒಂದು ಪೋರ್ಷನಲ್ಲಿ ಇದ್ದೀನಿ. ಮಕ್ಕಳೇನು ಮಾಡ್ತಿದ್ದಾರೆ? ನಾನು ಮದುವೆ ಆಗಿಲ್ಲ. ಅಂಥ ಕಾರಣವೇನೂ ಇಲ್ಲ. 3 ವರ್ಷ ವಸುಧಾ ಜೊತೆ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಸುತ್ತಿದ್ದೀನಿ. ಶಿ ವಾಸ್ ಎ ರೆಫರೆನ್ಸ್ ಪಾಯಿಂಟ್. ಅವಳನ್ನು ಕೇಳಿದೆ, ಯಾವ ನಿರ್ಧಾರನೂ ತಗೋತಾ ಇರಲಿಲ್ಲ. ಪ್ರಾಯಶಃ ಅದಕ್ಕೆ ಮದುವೆ ಆಗಲಿಲ್ಲ. ಹೇಗೆ ಅವಳನ್ನು ಕೇಳೋದು, ಈ ಹುಡುಗಿನ ನಾನು ಮದುವೆ ಆಗಲ್ಲ ಅಂತ? ಕಷ್ಟ ಅಲ್ವಾ?